ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಬಿದರುಗೂಡು ಸರ್ಕಾರಿ ಶಾಲಾ ಆವರಣದಲ್ಲಿ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಯ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ಗ್ರಾಮದ ಗ್ರಾಮಸ್ಥರು ಹಾಗೂ ಮುಖಂಡರು ನಮ್ಮ ಸರ್ಕಾರಿ ಶಾಲಾ ಸುತ್ತಮುತ್ತ ಇರುವ ಶಾಲೆಗೆ ಸೇರಿದ ಭೂಮಿಯನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಶಾಲಾ ಆವರಣವನ್ನು ಸರ್ವೆ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ಶಾಲಾ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಗ್ರಾಮಸ್ಥರು ಹಾಗೂ ಗ್ರಾಮದ ಮುಖಂಡರುಗಳು ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿದರು. ಅದನ್ನ ನಮ್ಗೆ ಸಿಸಿ ರಸ್ತೆನ ಮಾಡ್ಕೊಡ್ಬೇಕು ಅಂತ ತಮ್ಮ ಮೂಲಕ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್. ಈಗ ಸಾರ್ವಜನಿಕರು ಒಬ್ಬೊಬ್ಬರಾಗಿ ಬಂದು ನಮ್ಮ ಡಾಕ್ಟರ್ ತಮ್ಮ ಕುಂದುಕೊರತೆಗಳನ್ನು ಕೊಡಬೇಕೆಂದು ಈ ಮೂಲಕ ಕೋರಲಾಗಿದೆ. ಇವತ್ತು ನಮ್ಮ ರಾಮಪುರ ಗ್ರಾಮ ಪಂಚಾಯತಿ ಬರುವಂತಹ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಭೇಟಿ ಮಾಡಿ ಜನಸಂಪರ್ಕ ಸಭೆಗಳನ್ನ ನಡೆಸಿ ಅಲ್ಲಿ ಜನರ ಕುಂದುಕೊರತೆಗಳನ್ನು ಆಲಿಸಿ ಅವ್ರ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಕೊಡಬೇಕು ಅಂತ ಹೇಳಿ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ. ಚುನಾವಣೆ ಆದ ನಂತರ ತಂದೆಯವರು ವರ್ಣಾ ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇದೆ. ಸರ್ಕಾರ ಬಂದ ಮೇಲೆ ನಾವು ನಮ್ಮ ವರ್ಣಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಕೃತಜ್ಞತೆ ತಿಳಿಸಬೇಕು ಅಂತ ಹೇಳಿ ಒಂದು ಸಮಾವೇಶ ಮಾಡಿದ್ವಿ, ಕೃತಜ್ಞತಾ ಸಮಾವೇಶ. ಅದಾದ ನಂತರ ಯಾವುದೇ ಒಂದು ಹಳ್ಳಿಗಳಿಗೆ ಭೇಟಿ ಕೊಡೋಕೆ ಆಗಿರಲಿಲ್ಲ. ಕಾರಣ ಅಂತಂದ್ರೆ ನಾನು ಗ್ರಾಮಗಳಿಗೆ ಭೇಟಿ ಕೊಡಬೇಕು, ಒಂದು ಸಾಂವಿಧಾನಿಕ ಹುದ್ದೆ ಇರಬೇಕು. ನಾನೀಗ ಶಾಸಕ ಅಲ್ಲ, ಹಾಗಾಗಿ ಒಂದು ಸಾಂವಿಧಾನಿಕ ಹುದ್ದೆ ಸಿಗೋ ತನಕ ಪ್ರವಾಸ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಭೇಟಿ ಕೊಡಕ್ ಆಗಿರಲಿಲ್ಲ. ಈಗ ನನಗೊಂದು ಸಣ್ಣ ಹುದ್ದೆ ಕೊಟ್ಟಿದ್ದಾರೆ, ಕೆಡಿಪಿ ಸದಸ್ಯನಾಗಿ ಮಾಡಿದ್ದಾರೆ, ಮತ್ತೆ ಆಶ್ರಯ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಹಾಗಾಗಿ ಒಂದು ಸಣ್ಣ ಅಧಿಕಾರಿ ಸಿಕ್ಕಿರೋದ್ರಿಂದ ಇವತ್ತೆಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ನಾವು ಈ ಜನಸಂಪರ್ಕ ಸಭೆಗಳನ್ನು ನಡೆಸ್ತಾ ಇದ್ದೇವೆ. ಗ್ರಾಮದ ಜನರು ಚುನಾವಣೆಯಲ್ಲಿ ತಂದೆಯವರಿಗೆ ಬಹಳಷ್ಟು ಬೆಂಬಲ ಕೊಟ್ಟು ಅತ್ಯಂತ ಬಹುಮತದಿಂದ ಹೆಚ್ಚಿನ ಬಹುಮತದಲ್ಲಿ ಬಿದರುಗೂಡು ಗ್ರಾಮಸ್ಥರು ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿಕೊಟ್ಟು ಇವತ್ತೊಂದು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೀರಿ. ಹಾಗಾಗಿ ಮೊದಲಿಗೆ ನಾನು ನಮ್ಮ ಬಿದರುಗೂಡು ಗ್ರಾಮದ ನಮ್ಮೆಲ್ಲ ಮತದಾರ ಬಾಂಧವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಜನಸಂಪರ್ಕ ಸಭೆ ಇದೆ ಅಂತ ಹೇಳಿದೆ, ಹಾಗಾಗಿ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದ್ರು ಕೂಡ ಗ್ರಾಮಸ್ಥರು ಸಾವಧಾನವಾಗಿ ತಾಳ್ಮೆಯಿಂದ ಒಬ್ಬೊಬ್ಬರಾಗಿ ಬಂದು ತಮ್ಮ ಅರ್ಜಿಗಳನ್ನು ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಈಗಾಗಲೇ ಬರ್ತಿದ್ದ ಹಾಗೇನೆ ಕೆಲವು ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ಈ ಒಂದು ರಸ್ತೆ ಮುಖ್ಯವಾಗಿ ಆ ಮೇನ್ ರೋಡ್ ಇಂದ ಹೊಳೆ ತನಕ ಈ ರಸ್ತೆ ಆಗ್ಬೇಕು, ಅದನ್ನಾಗ್ಬೇಕು ಅಂತ ಕೇಳ್ಕೊಂಡ್ರು. ಅಧ್ಯಕ್ಷರು ದೇವಸ್ಥಾನಕ್ಕೊಂದು ಅನುದಾನ ಮಂಜೂರು ಮಾಡಿಕೊಡಿ ಅಂತ ಕೇಳಿದ್ರು. ಹೀಗೆ ಹಲವಾರು ಸಮಸ್ಯೆಗಳಿದಾವೆ. ನಾನು ಚುನಾವಣಾ ಪ್ರಚಾರ ಸಮಯದಲ್ಲೂ ಕೂಡ ಬಂದು ಹಲವಾರು ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೆ. ಈಗ ನಮ್ಮ ಸರ್ಕಾರನೇ ಅಧಿಕಾರಕ್ಕೆ ಬಂದಿದೆ, ಜನರಲ್ ನಿರೀಕ್ಷೆ ಬಹಳ ಇರುತ್ತೆ. ನಿಮ್ಮ ನಿರೀಕ್ಷೆಗೆ ತಕ್ಕಾಗಿ ಆದಷ್ಟು ಬೇಗ ಕೆಲಸಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿದು ನಾನು ಮಾತನಾಡ್ತೀನಿ.